ಜೈ ಸ್ನೇಹಿತರೆ, ನಾನು ಭರತೇಶ್ ಮುಡಲಗಿ, ಸುಭಾಷ್ ಚಂದ್ರ ಬೋಸ್ ಸೈನಿಕ್ ತರಬೇತಿ ಕೇಂದ್ರ ಮುಡಲಗಿಯಿಂದ ಇವತ್ತಿನ ದಿನ ಈ ಒಂದು ವಿಡಿಯೋ ನೋಡ್ತಕ್ಕಂಥ ಅಭ್ಯರ್ಥಿಗಳಿಗೆ ಅತ್ಯಂತ ಉಪಯುಕ್ತಕಾರಿಯಾದಂಥ ವಿಡಿಯೋ. ನೀವು ಬೀದರ್ ರ್ಯಾಲಿ ಒಳಗಾಗಿರ್ಬೋದು, ಹಾಸನ ರ್ಯಾಲಿ ಒಳಗಾಗಿರ್ಬೋದು, ಅದೇ ರೀತಿಯಾಗಿ ಮುಂಬರ್ತಕ್ಕಂಥ ಹಾವೇರಿ ರ್ಯಾಲಿಯಲ್ಲಿ ಪ್ಲಸ್ನ 10-10 ಹೊಡೆದು ಎಕ್ಸಲೆಂಟ್ ಯಾವ ರೀತಿ ಪಾಸ್ ಆಗಬೇಕಂತ ಇವತ್ತಿನ ದಿನ ತೋರಿಸ್ಕೊಡ್ತಾ ಇದ್ದೀವಿ. ಮೊದಲು ಪ್ಲಬ್ಸ್ ಎಷ್ಟು ಹೈಟ್ ಇರ್ತಂತ ತೋರಿಸ್ಕೊಡ್ತೇನೆ ನೋಡಿ. ಜಸ್ಟ್ ಪೊಸಿಷನ್ ತಗೋ ನೋಡಿ, ಇಷ್ಟು ಹೈಟ್ ಆಗಿರ್ತಕ್ಕಂಥ ಪ್ಲಬ್ಸ್ ಇರುತ್ತೆ. ಮ್ಯಾಕ್ಸಿಮಮ್ ಆಗಿ ರೇರ್ ಆಗಿ ಇಷ್ಟು ಹೈಟ್ ಇರ್ತಕ್ಕಂಥ ಅಭ್ಯರ್ಥಿಗಳು ಬರ್ತಿರ್ತಾರೆ ಯಾವಾಗಾದರೂ ನೋಡಿ. ಎಸ್ ನೋಡೋಣ, ಪ್ಲಬ್ಸ್ ನೋಡಿ, ಹೊಡೆಯಕ್ಕೆ ಬರ್ತೈತೇನ? ಅಪ್ ಡೌನ್, ಕೈ ಕೇಳ್ಬಿಡು, ಕಾಲ್ ಹತ್ತಿದೆ, ನೋ ಪ್ರಾಬ್ಲಮ್. ಓಕೆ, ಇಟ್ಕೊಂಡು ನೆಕ್ಸ್ಟ್ ಮತ್ತೆ ಯಾರಾದರೂ 4 ಜನ ಬರೀಪ್ಪ, ಬೇಗ ಬೇಗ ಬರೋ ಕಿರಣ್. ಎಸ್ ಪೊಸಿಷನ್. ಯಾರಿಗಾದರೂ ಪ್ಲಬ್ಸ್ ಹೊಡಿಬೇಕಾದ್ರೆ ನಿಮ್ಮ ಕೈ ಏನಾದರೂ ಜರಿತಾ ಇತ್ತಂದ್ರೆ, ಕೈ ಅಥವಾ ಕೈ ಇದಾಗ್ತಿತ್ತಂದ್ರೆ ಅವಾಗೇನು ಮಾಡೋದು, ಕೈಯಾಗೆ ಬೆವರು ಬರ್ತಿತ್ತಂದ್ರೆ ಕಂಪಲ್ಸರಿ ಜಂಪ್ ಹೊಡಿಕಿಂತ ಮುಂಚೆ ಸ್ವಲ್ಪ ಕೆಳಗಿರ್ತಕ್ಕಂಥ ಮಣ್ಣು ಹಚ್ಚಿಕೊಂಡು ಜಂಪ್ ಹೊಡೆದ್ರೆ ಕೈ ಜಾರೋದು ಕಡಿಮೆ ಆಗ್ತೈತಿ. ಅವಾಗ ನೀವು 10-10 ಹೊಡೆದು ಎಕ್ಸಲೆಂಟ್ ಪಾಸ್ ಆಗೋಕ್ಕೆ ನಿಮಗೆ ಇದು ಹೆಲ್ಪ್ ಆಗುತ್ತೆ. ಎಸ್ ಜಂಪ್, ಜಂಪ್ ಮಾಡಿದ ನಂತರ ಕರೆಕ್ಟಾಗಿ ಕೈ ಪೊಸಿಷನಲ್ಲಿ ಜಸ್ಟ್ 1 ಫೀಟ್ ಡಿಸ್ಟೆನ್ಸ್ ಒಳಗಿದ್ರೆ ನಿಮಗೆ ಈಜಿಯಾಗಿ ಮೇಲೆ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ. ಈ ರೀತಿಯಾಗಿ ಪೊಸಿಷನ್ ಇರಬೇಕು, ಜಸ್ಟ್ 1 ಫೀಟು. ನೆಕ್ಸ್ಟು ಎರಡೂ ಕಾಲುಗಳು ಲಾಕ್ ಮಾಡಿ ಕರೆಕ್ಟಾಗಿ ಕಾಲುಗಳೆರಡು ಡೌನ್ ಆಗಿರಬೇಕು. ಡೌನ್ ಆಗಿತ್ತಂದ್ರೆ ನಿಮ್ಗೆ ಮ್ಯಾಗ ಹೋಗೋಕೆ ಹೆಲ್ಪ್ ಆಗುತ್ತೆ. ರೆಡಿ, 1 ಅಪ್ ಡೌನ್, 2 ಅಪ್ ಡೌನ್, 3 ಅಪ್ ಡೌನ್, 4 ಅಪ್ ಡೌನ್, 5 ಅಪ್ ಡೌನ್, 6 ಅಪ್ ಡೌನ್. ಆರ್ಮಿ ರ್ಯಾಲಿ ಒಳಗೆ 6 ಪ್ಲಬ್ಸ್ ಹೊಡೆದ್ರೆ ನೀವು ಪಾಸ್ ಆಗ್ತೀರಾ, ಪಾಸ್ ಆಗ್ತೀರಾ. ಅದೇ ರೀತಿಯಾಗಿ 11 ಪ್ಲಬ್ಸ್ ಹೊಡೆದ್ರೆ ಎಕ್ಸಲೆಂಟ್ ಆಗುತ್ತೆ. 7 ಅಪ್ ಡೌನ್, 8 ಅಪ್. ಈ ಒಂದು ವಿಡಿಯೋ ನಿಮ್ಗೆ ಸರಿ ಅನಿಸ್ತಾ ಅಂದರೆ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ, ಅದೇ ರೀತಿಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಯಾರಾದರೂ ನಿಮ್ಮ ಸ್ನೇಹಿತರು ಆರ್ಮಿ ತಯಾರಿ ಮಾಡ್ತಾಯಿದ್ರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಡೌನ್, 8 ಅಪ್ ಡೌನ್, 9 ಅಪ್ ಡೌನ್, 10 ಅಪ್ ಡೌನ್. How the Josh? Yes, sir. 11 up. Down. Okay, relax. ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿಯಾಗಿ ಪ್ಲಬ್ಸ್ನ ಹೊಡಿಬೇಕು. ಈ ರೀತಿಯಾಗಿ ಪ್ಲಬ್ಸ್ನ ಹೊಡೆದ್ರೆ ನಿಮಗೆ 40 ಮಾರ್ಕ್ಸು ಪ್ಲಬ್ಸಲ್ಲಿ ಬರುತ್ತೆ. ಅದೇ ರೀತಿಯಾಗಿ ಯಾರಾದರೂ ಮುಂಬರ್ತಕ್ಕಂಥ ಹಾವೇರಿ ರ್ಯಾಲಿ ಅಥವಾ ಬೀದರ್ ರ್ಯಾಲಿಗೆ ಅಡ್ಮಿಷನ್ ಮಾಡೋರಿದ್ರೆ ಲೈವ್ ಆಗಿ ನಮ್ಮ ಅಭ್ಯರ್ಥಿಗಳ ಜೊತೆ ಕೇಳ್ತೀನಿ. ನೋಡ್ಬೋದು ನಮ್ಮ ಸಂಸ್ಥೆಯೊಳಗೆ ಊಟದ ವ್ಯವಸ್ಥೆ ಯಾವ ರೀತಿ ಇದೆ, ಸರಿ ಇದೆಯಾ? ಈ ವಿಡಿಯೋ ಯಾವುದೇ ರೀತಿಯಾಗಿ ಎಡಿಟ್ ಆಗ್ತಿರೋದಿಲ್ಲ. ಎಲ್ಲರೂ ಜೋರಿಸಿ ಹೇಳಿ, ಊಟದ ವ್ಯವಸ್ಥೆ ಯಾವ ರೀತಿ ಇದೆ, ಚೆನ್ನಾಗಿದೆನಾ? PD ಯಾವ ರೀತಿ ಇದೆ, ಚೆನ್ನಾಗಿದೆನಾ? ಮುಂಬರ್ತಕ್ಕಂಥ ಹಾವೇರಿ ಅಥವಾ ಬೀದರ್ ರ್ಯಾಲಿಗೆ ಯಾರಾದರೂ ಪ್ರಿಪರೇಷನ್ ಮಾಡೋರು ಇಲ್ಲಿ ಬಂದ್ರೆ ಅವ್ರು ಟೈಮಿಂಗ್ ಕವರ್ ಆಗುತ್ತಾ? 100% ಕವರ್ ಆಗುತ್ತಾ? ಹೌದು ಜೋಶ್, ಬಲೋ ಭಾರತ್ ಮಾತಾ ಕೀ ಜೈ.